ಜೈ ಹಿಂದ್ ಸ್ನೇಹಿತರೆ, ನಾನು ಭರತೇಶ್ ಮೂಡಲಗಿ, ಲಯನ್ಸ್ ಕರಿಯರ್ ಅಕಾಡೆಮಿ ಮೂಡಲಗಿಯಿಂದ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಕೊಪ್ಪಳ ರ್ಯಾಲಿ ತಯಾರಿ ಮಾಡ್ತಕ್ಕಂಥ ಬೆಳಗಾವಿ ಯಾರೋ ಅಭ್ಯರ್ಥಿಗಳು, ಸೊ ನಮ್ಮ ಸಂಸ್ಥೆ ಒಳಗೆ ಕೊಪ್ಪಳ ರ್ಯಾಲಿಗೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡತ್ತೀವಿ, ಕೊಪ್ಪಳ ರ್ಯಾಲಿ ಒಳಗೆ ನೀವು ಪಾಸ್ ಆಗಬೇಕಾಗಿರ್ತದೆ ಏನು ಮಾಡಬೇಕು, ಅಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಟೆಸ್ಟ್ ಇರ್ತದೆ, ಗ್ರೌಂಡ್ ಯಾವ ರೀತಿ ಅದ, ಆ ಗ್ರೌಂಡು ಮತ್ತು ನಮ್ಮ ಸಂಸ್ಥೆ ಒಳಗೆ ಇರ್ತಕ್ಕಂಥ ಗ್ರೌಂಡ್ ಯಾವ ರೀತಿ ಅದ, ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ SSC GD ಫಿಸಿಕಲ್ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳದ್ದು ಅವ್ರದ್ದು ಕೂಡ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಡೌನ್ಲೋಡ್ ಯಾವ ರೀತಿ ಮಾಡಬೇಕಂತ ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಇನ್ನು ಯಾರಾದರೂ ನಮ್ಮ ಸಂಸ್ಥೆಗೆ ಅಗ್ನಿವೀರ ಫಿಸಿಕಲ್ ಆಗಿರ್ಬೋದು, SSC GD ಫಿಸಿಕಲ್ ಬರೋರಿದ್ರೆ ನಮ್ಮ ಸಂಸ್ಥೆ ಒಳಗೆ ಇರ್ತಕ್ಕಂಥ ಫೆಸಿಲಿಟಿಗಳ ಬಗ್ಗೆ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿರ್ತಕ್ಕಂಥ ಒಂದು ಮಾಹಿತಿನ ನಾವು ಕೊಡ್ತಾ ಇದ್ದೀವಿ. ಸೊ ಗ್ರೌಂಡ್ ಕಂಪೇರ್ ಮಾಡ್ಬೋದು. ನಾವು ಆಲ್ರೆಡಿ ಏನು ಮಾಡಿದ್ದೀನಪ್ಪ, ಕೊಪ್ಪಳ ರ್ಯಾಲಿ ಗ್ರೌಂಡ್ ಕೂಡ ವಿಡಿಯೋ ಮಾಡಿದ್ರು ನೋಡ್ಬೋದು. ಅಲ್ಲಿಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಉಸುಕು ಉಸುಕಾಗಿರ್ತಕ್ಕಂಥ ಒಂದು ಟ್ರ್ಯಾಕ್ ಅದ, ಮಡ್ ಟ್ರ್ಯಾಕ್ ಅದ, ಮಣ್ಣಿಂದ ಟ್ರ್ಯಾಕ್ ಅದ. ಸೊ ಅದನ್ನು ನೋಡಿ ಬಂದ ನಂತರ ಈಗ ಒಂದು 15 ದಿನ ಆಯಿತು, ನಮ್ಮ ಸಂಸ್ಥೆ ಒಳಗಿಂದ ಟ್ರ್ಯಾಕ್ ಕೂಡ ನಾವು ಚೇಂಜ್ ಮಾಡಿದ್ವಿ. ಸೊ ಇದರ ಮೆಜರ್ಮೆಂಟ್ ಕೂಡ ಏನದ, ಎಕ್ಸಾಕ್ಟ್ ಆಗಿ 400 ಮೀಟರ್ ಟ್ರ್ಯಾಕ್ ಅದ, ಫಸ್ಟ್ ಕಾರ್ನರ್ದಾಗ ಓಡ್ಬೋದು. ಸೊ ಅದೇ ರೀತಿಯಾಗಿ ಸೊ ನಮ್ಮ ಸಂಸ್ಥೆ ಒಳಗೆ ನಾವು ಯಾವ ರೀತಿ ನಿಮ್ಮನ್ನು ತಯಾರಿ ಮಾಡ್ತೇವೆ ಅಂದರೆ, ಡೈಲಿ ಬೆಳಗ್ಗೆ 5ವರೆಗೆ ನಾವು ಏನು ಮಾಡ್ತೇವೆ, ಫಿಸಿಕಲ್ ಸ್ಟಾರ್ಟ್ ಮಾಡ್ತೀವಿ. ಫಿಸಿಕಲ್ ಸ್ಟಾರ್ಟ್ ಆಗ್ತಂದ್ರೆ ಡೈಲಿ ರೊಟೀನ್ ಚೇಂಜ್ ಇರ್ತದೆ. ಒಂದಿನ ಲಾಂಗ್ ರನ್ ಓಡಿಸ್ತೀವಿ, ಒಂದಿನ ಬೇಬಿ ರನ್ ಓಡಿಸ್ತೀವಿ, ಒಂದಿನ ಸ್ಪ್ರಿಂಟ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಇಷ್ಟ ಪ್ರಾಕ್ಟೀಸ್ ಮಾಡೋದಿಲ್ಲ, ಇದು ಆದ ನಂತರ ರನ್ನಿಂಗ್ ಮುಗಿದ ನಂತರ ನಿಮಗೆ ನಾವೇನು ಮಾಡ್ತೀವಿ ಅಂದರೆ ಕೋರ್ ಎಕ್ಸಸೈಸ್ ಮಾಡಿಸ್ತಿರ್ತೀವಿ. ಟಾಪ್ 5 ಎಕ್ಸಸೈಸ್, ನಿಮ್ಮ ಸ್ಟೆಮಿನಾ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ 16 ಮೀಟರ್ ಟೈಮಿಂಗ, 4:40 ಸೆಕೆಂಡ್ ಕವರ್ ಆಗಬೇಕಾದ್ರೆ ನಿಮ್ಮ ಸ್ಟೆಪ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನಿಮಗೆ ಎಕ್ಸಸೈಸ್ಗಳನ್ನ ಮಾಡಿಸ್ತಿರ್ತೀವಿ. ಸಾಕಷ್ಟು ಜನ ಅಭ್ಯರ್ಥಿಗಳು ಮನೆಯಾಗಿದ್ರೆ ಏನು ಮಾಡ್ತಾರೆ, ಬರೀ ರನ್ನಿಂಗ್ ಅಷ್ಟೇ ಮಾಡ್ತಾರೋ, ಎಕ್ಸಸೈಸ್ ಮಾಡ್ತಿರೋದಿಲ್ಲ. ಸೊ ನೀವು ಬರೀ ರನ್ನಿಂಗ್ ಅಷ್ಟೇ ಮಾಡೋದ್ರಿಂದ ಏನಾಗ್ತೈತಿ, ನಿಮ್ದು ವೆಯ್ಟ್ ಲಾಸ್ ಆಗುವಂಥ ಸಾಧ್ಯತೆ ಇರ್ತದೆ. ಅದೇ ಏನಾದರೂ ನಮ್ಮ ಕೋಚಿಂಗ್ ಬಂದ್ರಂದ್ರೆ ನಿಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರ್ಬೋದು, ಚೆಸ್ಟ್ ಪ್ರಾಬ್ಲಮ್ ಇದ್ರೆ ಚೆಸ್ಟ್ ಕೂಡ ಇಂಪ್ರೂವ್ಮೆಂಟ್ ಮಾಡ್ತೀವಿ, ಕ್ಯಾರಿ ಎಂಗಲ್ ಇದ್ರೆ ಕೈ ಏನಾದರೂ ನಿಮ್ದು ಬೆಂಡ್ ಆಗ್ತಿತ್ತಂದ್ರೆ ಅದನ್ನು ಕೂಡ ನಾವು ಕವರ್ ಮಾಡಿಕೊಡ್ತೀವಿ. ಕೈ ಶೇಕ್ ಆಗ್ತಿರ್ಬೋದು, ಅಥವಾ ಇಲ್ಲಿ ಏನಾದರೂ ಬೆವರು ಬಿಡ್ತಿತ್ತಂದ್ರೆ, ಹಲ್ಲೊಳಗೆ ಏನಾದರೂ ಸಮಸ್ಯೆ ಇದ್ರೆ, ಕಣ್ಣೊಳಗೆ ಏನಾದರೂ ಸಮಸ್ಯೆ ಇದ್ರೆ, ಸೊ ಅದೇ ರೀತಿಯಾಗಿ ನಿಮ್ಮ ಪ್ರೈವೇಟ್ ಪಾರ್ಟ್ ಒಳಗೂ ಕೂಡ ಮೆಡಿಕಲ್ ಏನಾದರೂ ಸಮಸ್ಯೆ ಇದ್ರೆ ಪ್ರತಿ ಸಂಡೆ ನಾವೇನು ಮಾಡ್ತೀವಪ್ಪ ಅಂದರೆ ಮೆಡಿಕಲ್ ಟೆಸ್ಟು, ರನ್ನಿಂಗ್ ಟೆಸ್ಟ್ನ ಮಾಡಿ ಅದ್ರ ಬಗ್ಗೆ ನಿಮಗೆ ಅವೇರ್ನೆಸ್ನ ಕೊಡ್ತಿರ್ತೀವಿ. ಸೊ ನೀವು ಒಮ್ಮೆ ಡೈರೆಕ್ಟಾಗಿ ಹೋಗಿ ರ್ಯಾಲಿ ಒಳಗೆ ಓಡೋದ್ರಿಂದ ಏನಾಗ್ತೈತಿ, ಸೊ ನಿಮಗೆ ಅಂಜಿಕೊಳ್ಳೋದು ಬರ್ತಿರ್ತದೆ. ನಮ್ಮ ಸಂಸ್ಥೆ ಒಳಗೆ ನಾವು ರೆಗ್ಯುಲರ್ ಆಗಿ ಏನು ಮಾಡ್ತಿರ್ತೀವಪ್ಪ ಅಂದರೆ ಪ್ರತಿ ಸಂಡೆ ಟೈಮಿಂಗ್ ಟೆಸ್ಟ್ ತೊಗೋತಿರ್ತೀವಿ. ಸೊ ಟೈಮಿಂಗ್ ಟೆಸ್ಟ್ನ ತೊಗೋದ್ರಿಂದ ನಿಮಗೇನಾಗ್ತದೆ, ಸೊ ರ್ಯಾಲಿ ಒಳಗೂ ಕೂಡ ನಾರ್ಮಲ್ಲಾಗಿ ಓಡಿದಂಥ ಒಂದು ಫೀಲಿಂಗ್ ಬರ್ತದೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಮೆಡಿಕಲ್ ಬಗ್ಗೆ, ನಾಕ್ನಿ ಪಾಯಿಂಟ್ ಇದ್ರೂ ಕೂಡ ಕೇವಲ 21 ಇಂದಾಗ ನಾವು ಕವರ್ ಮಾಡಿಕೊಡ್ತೀವಿ. ಹೈಟ್ ಸಮಸ್ಯೆ ಇದ್ರೂ ಕೂಡ ಹೈಟದು ಕೂಡ ನೆಕ್ಸ್ಟ್ ನಾವು ಕೇವಲ ಕೆಲವೇ ದಿನಗಳಲ್ಲಿ ನಿಮ್ಮದು ಹೈಟ್ ಕೂಡ ನಾವು ಯಾವ ರೀತಿಯಾಗಿ ನಮ್ದು ಅಗ್ನಿವೀರ ರ್ಯಾಲಿ ಒಳಗೆ ಕ್ಲಿಯರ್ ಆಗಬೇಕಾಯ್ತಂದ್ರೆ 1 ಸೆಂಟಿಮೀಟ್ರ್ 2 ಸೆಂಟಿಮೀಟ್ರ್ ಹೈಟ್ ಕಡಿಮೆ ಇತ್ತಂದ್ರೆ ಅದನ್ನು ನಾವು ಯಾವ ರೀತಿ ಒಳಗೆ ರ್ಯಾಲಿ ಒಳಗೆ ಪಾಸ್ ಆಗಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ಏನಾದರೂ ವೆಯ್ಟ್ ಹೆಚ್ಚಿತ್ತು, ವೆಯ್ಟ್ ಕಡಿಮೆ ಇತ್ತು ಕೂಡ ಅದ್ರ ಬಗ್ಗೆನೂ ಕೂಡ ನಾವು ನಿಮ್ಗೆ ಐಡಿಯಾ ಕೊಡ್ತೀವಿ. ಈಗೇನಾಗಿದಪ್ಪ ಅಂದರೆ, ಸೊ ನಿಮ್ದು ಹೈಟಿಗೆ ತಕ್ಕಂಗೆ ವೆಯ್ಟ್ ಇರಬೇಕು, ಅದ್ರ ಬಗ್ಗೆ ಕೂಡ ಐಡಿಯಾ ಕೊಡ್ತೀವಿ. ನೆಕ್ಸ್ಟ್ ಅಡಾಪ್ಟಬಿಲಿಟಿ ಟೆಸ್ಟ್, ಅದ್ರ ಬಗ್ಗೆನೂ ಕೂಡ ಐಡಿಯಾ ಕೊಡ್ತಿರ್ತೀವಿ. ಸೊ ಇದು ನಿಮ್ಗೆ ಏನು ಕಾಣೈತೆ, ಇದು ನಮ್ಮದು ಗ್ರೌಂಡ್. ಸೊ ಈ ಕ್ಯಾಂಪಸ್ ಒಳಗೆ ಏನಿರ್ತದಪ್ಪ ಅಂದರೆ, ನಮ್ದು ಹಾಸ್ಟೆಲ್ ಇರ್ತದೆ, ಸೆಕೆಂಡ್ ಫ್ಲೋರ್ ಒಳಗೆ ಹಾಸ್ಟೆಲ್ ಇರ್ತದೆ. ಅದೇ ರೀತಿಯಾಗಿ ರೆಗ್ಯುಲರ್ ಆಗಿ ನಾವು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಊಟನ ಕೊಡ್ತಿರ್ತೀವಿ. ಸೊ ಡೈಲಿ ಬೆಳಗ್ಗೆ ಡ್ರೈ ಫ್ರೂಟ್ಸ್ ಕೊಡ್ತೀವಿ, ಅಂದರೆ ನೆನೆ ಇಟ್ಟಿರ್ತಕ್ಕಂಥ ಕಾಳು ಬೆಲ್ಲ ಕೊಡ್ತಿರ್ತೀವಿ. ನೆಕ್ಸ್ಟ್ ನಾಷ್ಟಾ ಕೂಡ ಡಿಫ್ರೆಂಟ್, ಡೈಲಿ ಡಿಫ್ರೆಂಟ್ ಇರ್ತದೆ. ಸೊ ನಮ್ದು CBSE ಸ್ಕೂಲ್ ಇರೋದ್ರಿಂದ CBSE ಮಕ್ಕಳಿಗೆ ಏನು ಊಟ ನಾಷ್ಟಾ ಕೊಡ್ತೀವಿ ಅದನ್ನ ಕೊಡ್ತಿರ್ತೀವಿ. ಆದರೆ ಯಾವುದೂ ಕೂಡ ಲಿಮಿಟ್ ಇರೋದಿಲ್ಲ, ಚಪಾತಿ ಎಷ್ಟು ಬೇಕಷ್ಟು ತಿನ್ಬೋದು, ಏನೇ ಇದ್ರೂ ಅನ್ಲಿಮಿಟೆಡ್ ಆಗಿ ಕೊಡ್ತಿರ್ತೀವಿ. ನೆಕ್ಸ್ಟ್ ಇದಾದ ಕೂಡಲೇ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ, ನಮ್ಮ ಸಂಸ್ಥೆ ಒಳಗೆ ಇರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳ ಬಗ್ಗೆಯೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀವಿ. ಎಷ್ಟ್ ಬನ್ನಿ. ನೋಡ್ಬೋದು ಈಗ ನಮ್ಮ ಸಂಸ್ಥೆ ಒಳಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಬಗ್ಗೆ ತೋರಿಸ್ತಿರ್ತಾನು. ಸೊ ನೀವು ಏನಾದರೂ ರನ್ನಿಂಗ್ ಮಾಡೋ ಮುಂದೆ ನಿಮ್ದು ಏನಾದರೂ ಹೊಟ್ಟೆ ನೋಯಿಸ್ತಿತ್ತಂದ್ರೆ, ಅವಾಗ ನಾವೇನು ಮಾಡ್ತೀವಿ, ಸ್ಟಮಕ್ ಎಕ್ಸಸೈಸ್ ಮಾಡ್ತೀವಿ. ಸ್ಟಮಕ್ ಎಕ್ಸಸೈಸ್ ಮಾಡ್ಬೇಕಾದ್ರೆ ಅತ್ಯಂತ ಟೆಕ್ನಿಕಲ್ ಆಗಿರ್ತಕ್ಕಂಥ ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಇಕ್ವಿಪ್ಮೆಂಟ್ ಅದ. ಸೊ ಇಲ್ಲಿ ನೀವು ಎರಡು ಕಾಲನ್ನ ಸೇರಿಸಿ ಸ್ಟಮಕ್ ಪ್ರಾಕ್ಟೀಸ್ ಮಾಡೋದ್ರಿಂದ ಅವಾಗ ನಿಮ್ದು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋ ಮುಂದೆ ಬರ್ತಕ್ಕಂಥ ಹೊಟ್ಟೆನೂ ಕೂಡ ಕಡಿಮೆ ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇಕ್ವಿಪ್ಮೆಂಟ್ಸ್ ಬಗ್ಗೆನೂ ನಾನು ನಿಮ್ಗೆ ತೋರಿಸ್ತಿರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಾಣ್ತಿರೋದು ಸಿಂಗಲ್ ಬಾರ್. ಯಾವ ರೀತಿಯಾಗಿ ಒಂದು ಸೈಜ್ ಒಳಗೆ ಇರ್ತೈತಿಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸೈಜ್ ಒಳಗೆ ಇರ್ತದೆ. ನಮ್ಮ ಸಂಸ್ಥೆ ಒಳಗೆ ಯಾರು 10ಕ್ಕೆ 10 ನೀವೇನು ಮಾಡ್ತೀರಿ, ಸಿನಪ್ಸ್ ಹೊಡಿತಿರ್ಲ, ಅವ್ರು ನೀವು ರ್ಯಾಲಿ ಒಳಗೆ ಹೇಳಿದ್ನು, ನಮ್ಮ ಸಂಸ್ಥೆ ಒಳಗೆ 10 ಹೊಡೋದ್ರಿಂದ ನೀವು ರ್ಯಾಲಿ ಒಳಗೆ 12 ಅಗದಿ ಈಜಿಯಾಗಿ ಹೊಡಿತಕ್ಕಂಥ ಒಂದು ವಿಶ್ವಾಸ ಅದ. ನೆಕ್ಸ್ಟ್ ನಿಮ್ದು ಏನಾದರೂ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋ ಮುಂದೆ
ಆಗ್ಲಿಲ್ಲ. ಸೊ ನೀವು ಸೋತ್ ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ, ನಿಮ್ದು ಕೂಡ 16 ಮೀಟರ್ 4:40 ಒಳಗೆ ಕವರ್ ಆಗ್ತಿದೆ ಅಂತಕ್ಕಂತ ಒಂದು ವಿಶ್ವಾಸ ಇತ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಲಿ ಒಳಗೆ ಏನಿರ್ತದಪ್ಪ ಅಂದ್ರೆ ಜಿಗ್ಜಾಗ್ ಟೆಸ್ಟ್ ಇರ್ತದೆ. ಸೊ ಜಿಗ್ಜಾಗ್ ಟೆಸ್ಟ್ ಆಗ್ತಿರೋದಿಲ್ಲ, ಹೈಟ್ ಇನ್ಕ್ರೀಸ್ ಆಗೋ ಸಂಬಂಧ. ಸೊ ರೆಗ್ಯುಲರ್ ಆಗಿ ಅದೇ ಒಂದು ಎಕ್ಸಸೈಸ್ ಮಾಡೋದ್ರೆ ಬೋರ್ ಆಗ್ತಿರ್ತದೆ. ಸೊ ಇದ್ರ ಮೇಲೆ ನೀವು ಏನ್ ಮಾಡ್ಬೋದು ಅಂದ್ರೆ ಒಂದ್ 5-6 ಟೈಮ್ ರಿಪೀಟ್ ರಿಪೀಟ್ ಆಗಿ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇವಾಗೂ ಕೂಡ ನಿಮ್ದು ಹೈಟ್ ಇನ್ಕ್ರೀಸ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ನಮ್ಮ ಸಂಸ್ಥೆ ಎಂಟ್ರೆನ್ಸ್ ಅನ್ನ ನೋಡೋಣ. ನೆಕ್ಸ್ಟ್ ಹಾಸ್ಟೆಲ್ ಕೂಡ ತೋರಿಸ್ತೀವಿ. ಎಸ್ ಬರ್ಬೋದು. ಈಗ ನೋಡ್ತಾ ಇರೋದು ನಮ್ಮ ಸಂಸ್ಥೆ ಬಿಲ್ಡಿಂಗ್ ನ. ಈ ಬಿಲ್ಡಿಂಗ್ ನಿಮ್ಗೆ ಎಷ್ಟ್ ಚಂದ ಕಾಣೋದಿಲ್ಲ, ಅದೇ ರೀತಿಯಾಗಿ ಒಳಗೆ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆನು ಕೂಡ ರಿಯಲ್ ಆಗಿ ನೋಡೋಣ, ಬನ್ನಿ. ಸೊ ಇವಾಗ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಎಂಟ್ರೆನ್ಸ್. ಫಸ್ಟಿಗೆ ಎಂಟ್ರೆನ್ಸ್ಗೆ ಹೋದ ಕೂಡಲೇ ಯಾವ ಥರ ಇರ್ತದೆ, ಸೊ ಅಡ್ಮಿಷನ್ ಮಾಡ್ಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕು, ನಮ್ಮ ಹಾಸ್ಟೆಲ್ ಎಲ್ಲಿ ಇರ್ತದೆ, ನಮ್ಮ ಕಿಚನ್ ಯಾವ ರೀತಿ ಇರ್ತದೆ, ಒಳಗೆ ಗಾರ್ಡನ್ ಯಾವ ರೀತಿ ಅದ, ಲೈಬ್ರರಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈಗ ನೆಕ್ಸ್ಟ್ ನೋಡೋಣ, ಬನ್ನಿ ಕ್ಯಾಂಪಸ್ ಒಳಗೆ. ಸೊ ಇಲ್ಲಿ ಬಂದ ಕೂಡಲೇ ನಮ್ದೆಲ್ಲ ಸ್ಕೂಲ್ ಬಸ್ ಅದು ಪಾರ್ಕ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡ್ಬೋದು ಎಂಟ್ರೆನ್ಸ್ಗೆ ಸೆಕ್ಯೂರಿಟಿ ಕೂಡ ಇರ್ತಾರೆ 24/7. ಈಗ ಕೋಚಿಂಗ್ ನವೋದಯ ಕೋಚಿಂಗ್ ಹುಡುಗರು ಸ್ಟಡಿ ಕೂಡ ಮಾಡತ್ತಾರೆ. ಸೊ ಇದು ಎಂಟ್ರೆನ್ಸ್ ವ್ಯೂ ನೀವು ನೋಡ್ಬೋದು. ಈಗ ಬಂದ್ಬಿಟ್ಟ ಇಲ್ಲಿಂದ ನಮ್ದೆಲ್ಲ ಕ್ಲಾಸ್ ರೂಮ್ಗಳು ಕೂಡ ಕಾಣ್ತಿರ್ತಾವ. ನಿಮ್ದು ಏನಾಗಿರ್ತದಪ್ಪ, ಹಾಸ್ಟೆಲ್ ಇರ್ತದೆ ಸೆಕೆಂಡ್ ಫ್ಲೋರ್ದಾಗ, ಲಾಸ್ಟ್ ಕಾರ್ನರ್ ರೂಮ್ ಏನಾಗಿರ್ತದೆ ಹಾಸ್ಟೆಲ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಕಾಣ್ತಕ್ಕಂಥ ಕೆಳಗಿಂದ ಏನಾಗಿರ್ತದೆ ಲೈಬ್ರರಿ ಆಗಿರ್ತದೆ. ಈ ಸೈಡ್ ನಿಮ್ದು ಏನಿರ್ತದೆ ಕ್ಲಾಸ್ ರೂಮ್ ಇರ್ತದೆ. ನೆಕ್ಸ್ಟ್ ಒಳಗಿನ ಆಫೀಸ್ ನೋಡೋಣ ಯಾವ ರೀತಿಯಾಗಿರ್ತಕ್ಕಂಥದ್ದು ಇರ್ತದೆ ಅಂತ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸೊ ನೋಡೋಣ, ಇದು ನಮ್ದು ಆರ್ಮಿ ಆಫೀಸ್. ಓಕೆ, ಇಲ್ಲಿ ಬಂದ ನಂತರ ನಾವು ಸಾಕಷ್ಟು ಜನ ಕೇಳ್ತಾ ಇದ್ರು ನೀವು ವಿಡಿಯೋ ಎಡಿಟ್ ಯಾವಾಗ ಮಾಡ್ತೀರಿ ಅಂತ. ಸೊ ಇದು ನಮ್ದು ವಿಡಿಯೋ ಎಡಿಟ್ ಮಾಡ್ತಕ್ಕಂಥ ಪಿ ಸಿ. ನೆಕ್ಸ್ಟ್ ಇಲ್ಲಿ ಬಂದ ನಂತರ ಎಲ್ಲಾನು CCTV ಇರ್ತದೆ. ಸೊ ಹಾಸ್ಟೆಲ್ ನೋಡ್ಬೋದು ನೀವು, ಆರ್ಮಿ ಹಾಸ್ಟೆಲ್ ಯಾವ ತರ ಇರ್ತದಂತ. ಇದೇನಪ್ಪ ಅಂದ್ರೆ ಇದು ನಮ್ದು ಆರ್ಮಿ ಬಾಯ್ಸ್ ಹಾಸ್ಟೆಲ್ ಈ ರೀತಿ ಇರ್ತದೆ. ನೆಕ್ಸ್ಟ್ ಕಿಚನ್ ರೂಮ್ ಕೂಡ ಕಾಣ್ತದೆ ನಿಮ್ಗೆ ನೋಡ್ಬೋದು. ಸೊ ಓಕೆ, ಯಾರಾದರೂ ಕೂಡ ಕೊಪ್ಪಳ ರ್ಯಾಲಿ ಅಥವಾ SSC GD ಫಿಸಿಕಲ್ ಅಥವಾ SSC GD ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತಾರೆ ಅಂದರೆ ನಮ್ಮ ಸಂಸ್ಥೆಗೆ ಒಂದ್ಸಲ ಭೇಟಿ ಕೊಡಿ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕೋಚಿಂಗ್ ಸೆಂಟರ್ ನಮ್ದದ. ಅತ್ಯಂತ ಅದ್ಭುತವಾಗಿ ನಾವೆಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡೋಣ. ಈ ರೀತಿಯಾಗಿ ಯಾವುದೇ ಇರ್ಬೋದು, ಕೊಪ್ಪಳ ರ್ಯಾಲಿ ಫಿಸಿಕಲ್ ಇರ್ಬೋದು, SSC GD ಎಕ್ಸಾಮ್ ಇರ್ಬೋದು, SSC GD ಫಿಸಿಕಲ್ ಇರ್ಬೋದು, ಅದನ್ನು ಅಚ್ಚುಕಟ್ಟಾಗಿ ನಾವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಕೂಡ ಸೆಲೆಕ್ಷನ್ ಆಗ್ತಕ್ಕಂಥ ಒಂದು ಸೆಲೆಕ್ಷನ್ ಆಗೋಣ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್.